ಪ್ರೀತಿಯ ದೇವರ ವಿಶ್ವಾಸಿಗಳೇ, ದೇವರ ಕೃಪೆಯಿಂದ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಕಾಣುವಂಥದ್ದು, ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಜೊತೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂಥದ್ದು, ಇಟ್ ಈಸ್ ರಿಟನ್ ಎಂಬಂಥ ಈ ಕಾರ್ಯಕ್ರಮದ ಮೂಲಕ ಈ ಸರಣಿ ಕಾರ್ಯಕ್ರಮದ ಕೊನೆಯ ಸಂಚಿಕೆ ಇದಾಗಿದೆ. ಕಳೆದ 19 ಸಂಚಿಕೆಗಳನ್ನು ನೀವು ನೋಡಿ ದೇವರ ಆಶೀರ್ವಾದಗಳನ್ನು ಪಡೆದುಕೊಂಡಿದ್ದೀರಾ, ಅನೇಕ ಅಮೂಲ್ಯವಾದಂಥ ವಿಚಾರಗಳನ್ನು ತಿಳಿದುಕೊಂಡಿದ್ದೀರಾ, ಅನೇಕ ಪ್ರಾಮುಖ್ಯವಾದಂಥ ಸತ್ಯಾಂಶಗಳನ್ನು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯ ಬಹಳ ಮುಖ್ಯವಾದಂಥ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಸತ್ಯವೇದ ಆಧಾರಿತವಾದಂಥ ಈ ಸಂದೇಶಗಳನ್ನು ಜಾನ್ ಬ್ರಾಡ್ಶಾರ್ ಅವರು ಸಿದ್ಧಪಡಿಸಿ ಅದನ್ನು ಕನ್ನಡ ಭಾಷೆಯಲ್ಲಿ ನಿಮಗೆ ತಲುಪಿಸುವಂಥ ಅವಕಾಶಗಳನ್ನು ನಮ್ಮೆಲ್ಲರಿಗೂ ಕಲ್ಪಿಸಲಿಕ್ಕಾಗಿ ಅವರಿಗೆ ನಾನು ವಂದನೆಯನ್ನು ಹೇಳುವಂತನಾಗಿದ್ದೇನೆ. ಈ ಕಾರ್ಯಕ್ರಮಗಳನ್ನು ನಿಮಗೆ ಪ್ರಸ್ತುತಪಡಿಸಿ ದೇವರ ವಾಕ್ಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥದ್ದು ಬಹಳ ಸಂತೋಷವನ್ನು ನೀಡುವಂಥದ್ದಾಗಿದೆ. ಈ 20 ಸರಣಿ ಕಾರ್ಯಕ್ರಮಗಳಲ್ಲಿ ನಾವು ಈ ಕೊರೋನಾ ವೈರಸ್ ಪ್ರಾರಂಭವಾದಾಗಿನಿಂದ ಈ ಮಧ್ಯಕಾಲಕ್ಕೆ ಬಂದಿದ್ದೇವೆ. ಈ 20 ವಾರಗಳಲ್ಲಿ ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಪ್ರಿಯರ, ಆದರೆ ಇದು ಕೊನೆಯ ಅಂಶವಾಗಿದೆ. ಯಾವುದೇ ಕೊನೆಯ ಅಂಶ, ಯಾಕೆ ಇದು ಕೊನೆಯ ಅಂಶವಾಗಿ ನಾವು ಪ್ರಸ್ತುತಪಡಿಸುತ್ತಿದ್ದೇವೆ ಎಂಬುದನ್ನು ನಾವು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ಬನ್ನಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ಪ್ರಾರಂಭ ಮಾಡೋಣ. ಪ್ರಾರ್ಥಿಸೋಣ. ಸರ್ವಶಕ್ತನಾದಂಥ, ಸರ್ವವ್ಯಾಪಿಯಾದಂಥ, ಸರ್ವೋತ್ತಮನಾದಂಥ ನಮ್ಮ ಪರಲೋಕದ ಸ್ವಾಮಿ, ಈ ದಿನ ನಾವು ದೇವರ ವಾಕ್ಯವನ್ನು ಕಲಿಯುವುದಕ್ಕಾಗಿ ಬಂದಿದ್ದೇವೆ. ನಮ್ಮನ್ನು ಆಶೀರ್ವದಿಸು, ನಿನ್ನ ಕೃಪೆಯಲ್ಲಿ ಬಲಪಡಿಸು ಸ್ವಾಮಿ. ಈ ಸಂದೇಶಗಳ ಮೂಲಕ ನಮ್ಮ ಜೊತೆ ಮಾತಾಡಬೇಕೆಂದು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಸ್ವಾಮಿ. ಆಮೆನ್. ಪ್ರಿಯರೇ, ಇವತ್ತು ಮೃಗದ ಆ ಮುದ್ರೆಯನ್ನು ಯಾವ ರೀತಿ ತಪ್ಪಿಸಿಕೊಳ್ಳುವುದು, ಹೌ ಟು ಅವಾಯ್ಡ್ ದ ಮಾರ್ಕ್ ಆಫ್ ದ ಬೀಸ್ಟ್ ಎಂಬಂಥ ಈ ಶೀರ್ಷಿಕೆ ಅಡಿಯಲ್ಲಿ ಈ ಮೃಗದ ಕುರಿತಾಗಿ ಅನೇಕ ಸರಣಿಗಳನ್ನು, ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಈ ಮೃಗದ ಮುದ್ರೆ ಯಾವ ರೀತಿ ಇರ್ತದೆ, ಅದು ಯಾಕೆ ಅದನ್ನು ಹಾಕಿಸಿಕೊಳ್ತಾರೆ, ಅದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ಅನೇಕ ವಿಚಾರಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇದು ಕೊನೆಯ ವಿಚಾರ. ಯಾಕೆ ಈ ಮೃಗದ ಮುದ್ರೆಯ ಕುರಿತಾಗಿ ನಾವು ಕೊನೆಯದಾಗಿ ತಿಳಿಯಬೇಕು ಅಂದರೆ, ಈ ಲೋಕದ ಎಲ್ಲ ಕ್ರಿಯೆಗಳು, ಎಲ್ಲ ಕಾರ್ಯಗಳು, ಎಲ್ಲ ಘಟನೆಗಳು ಕೂಡ ಅಂತ್ಯದ ಮಟ್ಟಕ್ಕೆ ಬಂದು ನಿಂತಿವೆ. ದೇ ಹ್ಯಾವ್ ರೀಚ್ಡ್ ದ ಅಲ್ಟಿಮೇಟ್ ಸ್ಟೇಜ್. ಅದನ್ನೇ ನಾವು ಸತ್ಯವೇದದ ಭಾಷೆಯಲ್ಲಿ ಎಸ್ಕಟಾಲಜಿ ಅಂದರೆ ಅಂತ್ಯಕಾಲದ ಘಟನೆಗಳು ಎಂಬುದಾಗಿ ಹೇಳುತ್ತೇವೆ. ಅಂತ್ಯಕಾಲದಲ್ಲಿ ಯಾವ ಘಟನೆಗಳು ನಡೀತವೆ ಎಂಬುದನ್ನು ಯೇಸು ಸ್ವಾಮಿಯವರು ಮತ್ತಾಯನು ಬರೆದ ಸುವಾರ್ತೆ 24 ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಿದರು. ಆ ಘಟ್ಟದಲ್ಲಿ ನಾವು ಬಂದು ಸೇರಿದ್ದೇವೆ ಪ್ರಿಯರೇ. ಆದರೆ ಈ ಅಂತ್ಯಕ್ಕೆ ಬರುವುದಕ್ಕಿಂತ ಮುಂಚೆ ಇದರ ಆರಂಭ ಎಲ್ಲಿ ಆಯಿತು, ಯಾಕೆ ಈ ಆರಂಭವಾಯಿತು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕೆಂದರೆ ಪ್ರವಾದಿಯಾದಂಥ ಯೆಶಾಯನು ಬರೆದಂಥ ಪುಸ್ತಕ 14:12-14 ವಚನಗಳನ್ನು ನಾವು ಓದಬೇಕು. ಐಸಾಯಾ ಚಾಪ್ಟರ್ 14:12-14. ಇದು ಈ ಲೋಕದ ಚರಿತ್ರೆಯ ಆರಂಭ. ಪರಲೋಕದಲ್ಲಿದ್ದಂಥ ಲೂಸಿಫರನೆಂಬಂಥ ದೇವರ ದೂತನು, ಆತನು ಉದಯ ನಕ್ಷತ್ರವಾಗಿದ್ದಂಥ ತೇಜೋನ್ನತನಾಗಿದ್ದಂಥ ಆ ದೇವದೂತನು ದೇವರಿಗೆ ವಿರುದ್ಧವಾಗಿ ತಿರುಗಿಬಿದ್ದು ಈ ಲೋಕಕ್ಕೆ ಬಂದನು. ಆತನ ಜೊತೆ 3 ದೇವದೂತರನ್ನು ಈ ಲೋಕಕ್ಕೆ ಕರೆದುಕೊಂಡು ಬಂದನು. ಈ ಲೋಕವನ್ನು ಸರ್ವನಾಶ ಮಾಡಬೇಕೆಂಬುದಾಗಿ ದೇವರು ಸೃಷ್ಟಿ ಮಾಡಿದಂಥ ಅದ್ಭುತವಾದ ಸೃಷ್ಟಿಯನ್ನು ನಾಶಪಡಿಸಿ ದೇವರಿಗೆ ಅವರನ್ನು ಅವಿಧೇಯರನ್ನಾಗಿ ಮಾಡಿ ಅವಿಧೇಯತೆ ಫಲವಾಗಿ, ಪಾಪದ ಫಲವಾಗಿ ಮರಣವನ್ನು, ದುಃಖವನ್ನು ಈ ಲೋಕಕ್ಕೆ ತಂದನು. ಇಂಥ ಸೈತಾನನು ತಂದಂಥ ಕುತಂತ್ರದಕ್ಕೆ ವಿರುದ್ಧವಾಗಿ ದೇವರು ಒಂದು ಸಂದೇಶವನ್ನು ಹೊರಡಿಸಿದನು. ಅದೇ ಪ್ರಕಟಣೆಯ ಗ್ರಂಥದ 14:6-10 ವಚನಗಳು. Revelation 14:6-10. ದೇವರು ಒಂದು ಸಂದೇಶವನ್ನು ನೀಡ್ತಾ ಇದ್ದಾನೆ. ಇದೇ ತ್ರಿದೂತ ವರ್ತಮಾನ ಎಂಬುದಾಗಿ ನಾವು ನೋಡ್ತೇವೆ. ದೇವರಿಗೆ ಭಯಪಟ್ಟು ಆತನನ್ನೇ ಘನಪಡಿಸಲಿ, ಆತನು ನ್ಯಾಯ ತೀರ್ಪು ಮಾಡುವಂಥ ಗಳಿಗೆ ಬಂದಿದೆ. ಬಿದ್ದಳು ಬಿದ್ದಳು ಬಾಬೇಲೆಂಬ ನಗರಿಯು ಬಿದ್ದಳು, ಅವಳಿಂದ ಹೊರಗಡೆ ಬನ್ನಿ ಎಂಬುದಾಗಿ. ಮತ್ತೆ ದೇವರ ಮುದ್ರೆಯನ್ನು ನೀವು ಹೊಂದಬೇಕು, ದ ಸೀಲ್ ಆಫ್ ಗಾಡ್.
ಮತ್ತು ದ ಮಾರ್ಕ್ ಆಫ್ ದ ಬೀಸ್ಟ್. ಮೃಗದ ಮುದ್ರೆ, ದೇವರ ಮುದ್ರೆ, ಮೃಗದ ಗುರುತು ಮತ್ತು ದೇವರ ಮುದ್ರೆ, ಈ ಎರಡರ ವ್ಯತ್ಯಾಸವನ್ನು ಪ್ರಕಟಣೆ ಗ್ರಂಥ ಬಹಳ ಸ್ಪಷ್ಟವಾಗಿ ಹೇಳ್ತಾ, ಈ ಕೊನೆಯ ಕಾಲದಲ್ಲಿ ಆ ಮೃಗದ ಮುದ್ರೆಯನ್ನು ಗುರುತನ್ನು ಯಾವ ರೀತಿ ತಪ್ಪಿಸಿಕೊಳ್ಳುವುದು, ಆ ಮೃಗ ಯಾವ ರೀತಿ ಕೆಲಸ ಮಾಡುತ್ತದೆ ಎಂಬುದಾಗಿ ನಾವು ನೋಡುವಾಗ ಪ್ರಕಟಣೆ ಗ್ರಂಥ 12:17 ನಾವು ಬಹಳ ಸ್ಪಷ್ಟವಾಗಿ ನೋಡ್ತೇವೆ. ಆ ಮೃಗವು ದೇವ ಜನರ, ಶೇಷಿಸಲ್ಪಟ್ಟಂಥ ಜನರ ವಿರುದ್ಧವಾಗಿ ನಿಂತಿದೆ. ಆ ಜನರ ಎರಡು ಲಕ್ಷಣಗಳನ್ನು ಪ್ರಕಟಣೆ 12:17 ರೆವಲೇಷನ್ ಚಾಪ್ಟರ್ 12:17 ಎರಡು ಮುಖ್ಯವಾದ ವಿಚಾರಗಳನ್ನು ನಮಗೆ ತಿಳಿಸುವಂಥದ್ದಾಗಿದೆ. ಆ ಜನರ ಮುಖ್ಯವಾದಂಥ ಲಕ್ಷಣಗಳು ಏನೆಂದರೆ, ಅವರು ದೇವರ 10 ಆಜ್ಞೆಗಳನ್ನು ಕೈಕೊಂಡು ಏಸು ಕ್ರಿಸ್ತನ ಸಾಕ್ಷಿಯನ್ನು, ಏಸು ಕ್ರಿಸ್ತನ ಕುರಿತಾದ ಸಾಕ್ಷಿ ಅಂದರೆ ಪ್ರವಾದನೆಯ ವರ, ದ ಸ್ಪಿರಿಟ್ ಆಫ್ ಪ್ರೊಫೆಸಿ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಪ್ರಕಟಣೆ 19:10 ನಾವು ಓದ್ತೇವೆ. ರೆವಲೇಷನ್ ಚಾಪ್ಟರ್ 19:10 ಏಸು ಕ್ರಿಸ್ತನ ಕುರಿತಾದ ಸಾಕ್ಷಿ ಅಂದರೆ ಅದು ಪ್ರವಾದನೆಯ ವರ. ಈ ಪ್ರವಾದನೆಯ ವರವನ್ನು ಹೊಂದಿರುವಂಥವರು ಮತ್ತು 10 ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥ ಈ ದೇವ ಜನರ ಮೇಲೆ ಯುದ್ಧ ಮಾಡುವುದಕ್ಕಾಗಿ ಅವನು ಸಮುದ್ರದ ತೀರದಲ್ಲಿ ನಿಂತನು ಎಂಬುದಾಗಿ ನಾವು ನೋಡ್ತೇವೆ. ಪ್ರೇರೆ ಈ ರೀತಿಯ ಹೋರಾಟದಲ್ಲಿ ನಾವು ನೋಡುವಾಗ ಒಂದು ಇನ್ನೊಂದು ಸಭೆಯನ್ನು ಕೂಡ ಪ್ರಕಟಣೆ ಗ್ರಂಥ 13:1 ನಾವು ನೋಡ್ತೇವೆ. ರೆವಲೇಷನ್ ಚಾಪ್ಟರ್ 13:1 ಇನ್ನೊಂದು ವರ್ಣರಚಿತವಾದಂಥ ಬಟ್ಟೆಗಳನ್ನು ಹಾಕಿಕೊಂಡಿರುವಂಥ ಜಾರತ್ವದ ಸ್ತ್ರೀಯ ಸಭೆಯನ್ನು ನಾವು ನೋಡ್ತೇವೆ. ಈ ಜಾರತ್ವದ ಸ್ತ್ರೀಯ ಸಭೆ ಮತ್ತು ಮೃಗ ಎರಡು ಒಟ್ಟಾಗಿ ಈ ಲೋಕದ ಎಲ್ಲರಿಗೂ ಆ ಮುದ್ರೆಯನ್ನು ಹಾಕಬೇಕು, ಗುರುತನ್ನು ಹಾಕಬೇಕು ಎಂಬುದಾಗಿ ಅವರು ತೀರ್ಮಾನ ಮಾಡುತ್ತಾರೆ. ಆ ಮೃಗಕ್ಕೆ ಸರ್ವ ಅಧಿಕಾರವನ್ನು ಕೊಡ್ತಾರೆ. ಇದು ಲೋಕದ ಅಂತ್ಯದಲ್ಲಿ ನಡೆಯುವಂಥ ಘಟನೆ. ದೇವರು ಅಂತ್ಯದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನು ಆದಿಯಲ್ಲೇ ನಮಗೆ ಒಂದು ಸಾದೃಶ್ಯ ರೂಪವಾಗಿ ತೋರಿಸಿದ್ದಾರೆ. ದೇವರ ವಿಶ್ವಾಸಿಗಳ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆಗಳು ನಮಗೆ ಪಾಠವಾಗಿವೆ ಎಂಬುದಾಗಿ ಪೌಲನು ರೋಮಾಪುರದವರ ಪುಸ್ತಕದಲ್ಲಿ ಬರೀತಾನೆ. ಹಿಂದೆ ನಡೆದಿರುವಂಥ ಪ್ರತಿಯೊಂದು ಘಟನೆಗಳು ನಮಗೆ ಮಾದರಿಯಾಗಿ ಪಾಠವಾಗಿವೆ ಎಂಬುದಾಗಿ. ಇಂಥ ಘಟನೆ ಎಲ್ಲಾದರೂ ನಡೆದಿದೆಯಾ? ಈ ರೀತಿಯಾಗಿ ಬಲವಂತವಾಗಿ ಮುದ್ರೆ ಹಾಕಿಸುವಂಥದ್ದು, ಬಲವಂತವಾಗಿ ಗುರುತು ಹಾಕಿಸುವಂಥದ್ದು, ಬಲವಂತವಾಗಿ ಜನರನ್ನು ಶೋಷಣೆಗೆ ಒಳಪಡಿಸುವಂಥದ್ದು, ಬಲವಂತವಾಗಿ ಜನರಿಗೆ ಹಿಂಸೆ ನಡೆಸುವುದು ಎಲ್ಲಾದರೂ ನಡೆದಿದೆಯಾ ಅಂದರೆ ದಾನಿಯಲ್ಲ ಪುಸ್ತಕಕ್ಕೆ ನಾವು ಹೋಗಬೇಕು. ಅದಕ್ಕಾಗಿ ಸತ್ಯವೇದ ಪಂಡಿತರು, ಸತ್ಯವೇದವನ್ನು ಅಧ್ಯಯನ ಮಾಡಿದವರು ಹೇಳ್ತಾರೆ, ದಾನಿಯಲ್ಲ ಪುಸ್ತಕ ಮತ್ತು ಪ್ರಕಟಣೆ ಪುಸ್ತಕಗಳನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡುವಾಗ ಅನೇಕ ವಿಚಾರಗಳನ್ನು ನಾವು ಸ್ಪಷ್ಟವಾಗಿ ತಿಳಿಯಲು ಸಾಧ್ಯವಾಗ್ತದೆ. ಕೊನೆಯ ಕಾಲದಲ್ಲಿ ಈ ಮೃಗದ ಗುರುತನ್ನು ಯಾವ ರೀತಿ ಬಲವಂತವಾಗಿ ಹಾಕಿಸಲ್ಪಡುತ್ತದೋ ಅದೇ ರೀತಿಯಾಗಿ ಒಂದು ಘಟನೆ ನಡೆದಿತ್ತು. ಪ್ರಿಯರೇ, ದೇವ ಜನರಾದಂಥ ದಾನಿಯಲ್, ಶಾಡ್ರಕ್, ಮೆಶಕ್, ಅಬೇದ್ನೆಗೋರವರು ಬಾಬಿಲೋನ್ ದೇಶದಲ್ಲಿದ್ದಾಗ ಅವರ ಜೀವನದಲ್ಲಿ ನಡೆದಂಥ ಘಟನೆಗೆ ನಾವು ದಾನಿಯಲ್ ಗ್ರಂಥ 3 ಹೋಗೋಣ. ದಾನಿಯಲ್ ಚಾಪ್ಟರ್ 3 ಈ ಅಧ್ಯಾಯದಲ್ಲಿ ಇವತ್ತು ನಮ್ಮ ಧ್ಯಾನವನ್ನು ಇಡೋಣ. ನಿಮ್ಮ ಸತ್ಯವೇದಗಳನ್ನು ಈ ಪುಸ್ತಕದಲ್ಲಿ ಇಟ್ಟುಕೊಳ್ಳಿ. ಇವತ್ತು ದಾನಿಯಲ್ ಗ್ರಂಥ 3 ನಾವು ನೋಡಬೇಕಾದ್ರೆ ದಾನಿಯಲ್ ಪುಸ್ತಕವನ್ನು ನೀವು ನೋಡುವುದಾದರೆ 12 ಎರಡು ಭಾಗವನ್ನು ಮಾಡ್ತೇವೆ. ಆ ಎರಡು ಭಾಗಗಳಲ್ಲಿ ಒಂದು ಭಾಗದಲ್ಲಿ ಪ್ರವಾದನೆ ಗ್ರಂಥಗಳನ್ನು ನೋಡ್ತೇವೆ, ಪ್ರವಾದನೆಗಳನ್ನು ನೋಡ್ತೇವೆ. ಅದನ್ನು ನಾವು 6 ನೋಡ್ತೇವೆ, 7 ಎಲ್ಲ ಪ್ರವಾದನೆಗಳನ್ನು ನೋಡ್ತೇವೆ. ಮಿಕ್ಕ 6 ಕೂಡ ಅವರ ಅನುಭವವನ್ನು ತಿಳಿಸ್ತವೆ, ಬ್ಯಾಬಿಲೋನ್ ದೇಶದಲ್ಲಿ ಅವರ ಅನುಭವ. ಪ್ರೇರೆ, ಎರಡು ಹೋಲಿಕೆಗಳನ್ನು ಹೇಳ್ತೇವೆ. ಬ್ಯಾಬಿಲೋನ್ ಎನ್ನುವಂಥದ್ದು ದಾನಿಯಲ್, ಶಾಡ್ರಕ್, ಮೆಶಕ್, ಅಬೇದ್ನೆಗೋರವರಿಗೆ ಒಂದು ಅನ್ಯ ದೇಶವಾಗಿತ್ತು, ಪರದೈಸಿಯಾಗಿತ್ತು. ಇವತ್ತು ಆಧ್ಯಾತ್ಮಿಕ ಇಸ್ರಾಯೇಲರಾದ ನಮಗೆ ಈ ಲೋಕವು ಪರದೈಸಿಯಾಗಿದೆ. ಅವರು ಯೆರೂಶಲೇಮಿಗೆ ಹೋಗಬೇಕು ಎಂಬುದಾಗಿ ಆಸೆಯಿಂದ ಇದ್ದಂಥವರು. ಈ ದಿನ ನಾವು ಕೂಡ ಪರಲೋಕವೆಂಬ ಯೆರೂಶಲೇಮಿಗೆ ಹೋಗಬೇಕೆಂಬ ಆಸೆಯಲ್ಲಿದ್ದೇವೆ. ಆದರೆ ಅಲ್ಲಿಗೆ ಹೋಗುವುದಕ್ಕಿಂತ ಮುಂಚೆ ಅವರು ಅನುಭವಿಸಿದಂಥ ಹಿಂಸೆ, ಸಂಕಟ, ಕಷ್ಟಗಳ ಕುರಿತಾಗಿ 3 ನಾವು ಬರೋಣ. ಈ 3 ನೆಬುಕದ್ನೆಸರನು 60 ಎತ್ತರವುಳ್ಳಂಥ ಒಂದು ವಿಗ್ರಹವನ್ನು ಮಾಡಿಸ್ತಾನೆ. 6 ಅಗಲವಿರುವಂಥ ವಿಗ್ರಹವನ್ನು ಮಾಡಿಸಿ 6 ಆಳಕ್ಕೆ ಅದನ್ನು ಪ್ರತಿಷ್ಠಾಪನೆ ಮಾಡಿಸ್ತಾನೆ. ಈ ವಿಗ್ರಹಕ್ಕೂ ಕೊನೆಯ ಕಾಲದ ವಿಗ್ರಹಕ್ಕೂ ಹೋಲಿಕೆಯನ್ನು ಮಾಡ್ತಾ ಇದ್ದೇವೆ ನಾವು. ದೇರ್ ಇಸ್ ಅ ಕಂಪ್ಯಾರಿಸನ್ ಬಿಟ್ವೀನ್
ಟೂ ಸ್ಟ್ಯಾಚ್ಯೂಸ್, ಕೊನೆಯ ಕಾಲದ ವಿಗ್ರಹ. ಆ ಮೃಗದ ವಿಗ್ರಹ ಇಲ್ಲಿ ನೆಬುಕದ್ನೇಸರನ್ನು ಮಾಡಿದಂಥ ವಿಗ್ರಹ. ಇದರಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ ಪ್ರಿಯರ. ಇದು ಬಹಳ ಸೂಕ್ಷ್ಮವಾಗಿರುವಂಥ ವಿಚಾರಗಳು. ಈ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯಾವ ರೀತಿಯಾಗಿ ಕೊನೆಯ ಕಾಲದಲ್ಲಿ ನಾವು ಬಲವಂತವಾಗಿ ಆರಾಧನೆ ಮಾಡಬೇಕಾಗುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೆಯ ಅಂಶ, ಅವರು ಒಬ್ಬ ಶಕ್ತಿಶಾಲಿಯಾದಂಥ ರಾಜನ ವಿರುದ್ಧವಾಗಿ ಹೋರಾಟ ಪ್ರಾರಂಭಿಸಿದರು. ಈ ವಿಗ್ರಹವನ್ನು ಯಾರು ಮಾಡಿದ್ದರು ಅಂದರೆ ನೆಬುಕದ್ನೇಸರನ್ನು ಮಾಡಿದ್ದ. ಈ ವಾಸ್ ಎ ಪವರ್ಫುಲ್ ಕಿಂಗ್, ಒಂದು ಶಕ್ತಿಶಾಲಿಯಾದಂಥ ರಾಜ. ಲೋಕದಲ್ಲಿ ಅವನಿಗೆ ಎಲ್ಲ ಅಧಿಕಾರಗಳು ಇತ್ತು, ಸೈನಿಕ ಅಧಿಕಾರ, ಹಣದ ಅಧಿಕಾರ, ಎಲ್ಲ ಅಧಿಕಾರಗಳು ಇತ್ತು. ಕೊನೆಯ ಕಾಲದಲ್ಲಿ ಈ ಮೃಗಕ್ಕೆ ಸರ್ವ ಅಧಿಕಾರಗಳು ನೀಡಲ್ಪಡ್ತವೆ. ಅದು ಧಾರ್ಮಿಕ ಅಧಿಕಾರ ಮತ್ತು ರಾಜಕೀಯ ಅಧಿಕಾರ, ಆರ್ಥಿಕವಾದಂಥ ಅಧಿಕಾರ, ಎಲ್ಲವನ್ನು ನೀಡಲಾಗುತ್ತದೆ. ನೆಬುಕದ್ನೇಸರ್ ಯಾವ ರೀತಿ ಸರ್ವ ಅಧಿಕಾರವನ್ನು ಹೊಂದಿದ್ದನೋ ಮೃಗವು ಅದೇ ರೀತಿಯ ಅಧಿಕಾರವನ್ನು ಹೊಂದಿಕೊಳ್ಳುತ್ತದೆ. ಎರಡನೇದಾಗಿ ನಾವು ನೋಡುವುದಾದರೆ ಅವರಿಗೆ ಈ ವಿಗ್ರಹವೇ ದೇವರು ಎಂಬುದಾಗಿ ಹೇಳಿದರು. ಶಾಡ್ರಕ್ ಮೇಶಕ್ ಅಬೇದ್ನೆಗೋ ಅವರಿಗೆ ಈ ವಿಗ್ರಹವೇ ದೇವರು, ಇದು ದೇವರ ಪ್ರತಿನಿಧಿ, ರಾಜನ ಪ್ರತಿನಿಧಿ ಎಂಬುದಾಗಿ ಹೇಳಿದರು. ಕೊನೆಯ ಕಾಲದಲ್ಲೂ ಕೂಡ ಆ ಮೃಗವು ಸುಳ್ಳು ಪ್ರವಾದಿಗಳನ್ನು, ಸುಳ್ಳು ಬೋಧಕರನ್ನು ತಂದು ನಾನೇ ಕ್ರಿಸ್ತನು ಎಂಬುದಾಗಿ ಹೇಳಿಕೊಳ್ಳುವಂಥ ತಪ್ಪಾದಂಥ ಸತ್ಯಗಳನ್ನು ಬೋಧಿಸುವಂಥ, ಇಟ್ಸ್ ಎ ಟ್ವಿಸ್ಟೆಡ್ ಟ್ರೂತ್, ಸತ್ಯವನ್ನು ಅಸತ್ಯದ ಜೊತೆಗೆ ಸೇರಿಸಿ. ಆದಿಕಾಂಡದಲ್ಲಿ ದೇವರು ತಿನ್ನಬಾರದೆಂಬಂಥ ಹಣ್ಣನ್ನು ಅವರು ತಿನ್ನಬಾರದು ಎಂದು ಹೇಳಿದಾಗ ನೀವು ತಿಂದರೂ ಏನೂ ಆಗುವುದಿಲ್ಲ. ದೇವರು ಹೇಳಿದನು ನೀವು ತಿಂದ ದಿನ ಸಾಯುವರಿ, ಆದರೆ ಸೈತಾನನು ಹೇಳ್ತಾನೆ ನೀವು ಸಾಯುವುದಿಲ್ಲ. ಈ ವಿಗ್ರಹಕ್ಕೆ ನೀವು ನಮಸ್ಕಾರ ಮಾಡಿದರೆ ರಾಜನಿಗೆ ನಮಸ್ಕಾರ ಮಾಡಿದ ಹಾಗೆ ಎಂಬುದಾಗಿ ಅವರು ಸತ್ಯವನ್ನು ತಿರುಚಿದ್ದಾರೆ. ಎರಡನೇ ಅಂಶ. ಮೂರನೇ ಅಂಶಕ್ಕೆ ಹೋಗೋಣ. ಈ ಅಧ್ಯಾಯವನ್ನು ನೀವು ಕೂಲಂಕುಷವಾಗಿ ಓದಿಕೊಳ್ಳಬಹುದು, ಅದನ್ನು ನಾನು ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ನಿಮ್ಮೆಲ್ಲರಿಗೂ ಇದರ ಅನುಭವ ಇದೆ. ಆ ವಿಗ್ರಹವನ್ನು ನಿಲ್ಲಿಸಿದ ಮೇಲೆ ಅವರು ಏನು ಮಾಡಿದರು ಎಂಬುದಾಗಿ ನಾವು ನೋಡುವುದಾದರೆ, ಈ ವಿಗ್ರಹ ವಿಗ್ರಹ ಆರಾಧನೆಯಿಂದ ಬಂದಂಥದ್ದು. ರಾಜನನ್ನು ಆರಾಧಿಸಬೇಕು, ವಿಗ್ರಹವನ್ನು ಆರಾಧಿಸಬೇಕು. ಇವತ್ತು ಲೋಕದ ಅನೇಕ ಧರ್ಮಗಳು ವಿಗ್ರಹ ಆರಾಧನೆಗೆ ಒಳಗಾಗಿವೆ. ಲೋಕದ ಅಂತ್ಯದಲ್ಲೂ ಕೂಡ ವಿಗ್ರಹ ಆರಾಧನೆ, ಮನುಷ್ಯನ ಆರಾಧನೆ, ದೇವರನ್ನು ಬಿಟ್ಟು ಎಲ್ಲರನ್ನೂ ಆರಾಧಿಸುವಂಥ ಸ್ಥಿತಿಗೆ ನಾವು ಬರ್ತೇವೆ. ಅಲ್ಲೂ ವಿಗ್ರಹವಿತ್ತು, ಕೊನೆಯ ಕಾಲದಲ್ಲೂ ವಿಗ್ರಹವಿರುತ್ತದೆ. ಆ ವಿಗ್ರಹಕ್ಕೆ ಅಡ್ಡ ಬೀಳದೆ, ಆ ವಿಗ್ರಹಕ್ಕೆ ನಮಸ್ಕರಿಸದೆ, ಅದರ ಗುರುತನ್ನು ಹಾಕಿಸಿಕೊಳ್ಳದೆ ಇರುವಂಥವರು ಧನ್ಯರು ಎಂಬುದಾಗಿ ಪ್ರಕಟಣೆ ಗ್ರಂಥ ನಮಗೆ ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ಈ ವಿಗ್ರಹವನ್ನು ಒಂದು ವಿಗ್ರಹ ಆರಾಧನೆ ಹಿನ್ನೆಲೆಯಿಂದ ಬಂದಂಥ ನೆಬುಕದ್ನೇಸರನ್ನು ಸ್ಥಾಪಿಸಿದರು. ಕೊನೆಯ ಕಾಲದಲ್ಲೂ ಇದೇ ರೀತಿಯ ಒಂದು ಬಲವಂತದ ಆರಾಧನೆ ನಡೆಯಲಿಕ್ಕೆ ಹೋಗ್ತದೆ. ನಾಲ್ಕನೇ ವಿಚಾರವನ್ನು ನಾವು ನೋಡುವುದಾದರೆ, ಆ ವಿಗ್ರಹವನ್ನು ಸ್ಥಾಪಿಸಿದಂಥ ನೆಬುಕದ್ನೇಸರನ್ನು ಎಲ್ಲರೂ ಬಂದು ಆರಾಧಿಸಬೇಕು. ಪ್ರಧಾನರು, ಹಿರಿಯರು, ಸಾಮಾನ್ಯ ಜನರು, ಅಧಿಪತಿಗಳು, ರಾಜರು, ಸರ್ವ ಜನರು ಬಂದು ಆರಾಧಿಸಬೇಕು. ಆ ದೇಶದಲ್ಲಿ ಯಾರೂ ಕೂಡ ಆ ಆರಾಧನೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆಲ್ ನೇಷನ್ಸ್ ವರ್ ಇನ್ವೈಟೆಡ್. ಪ್ರತಿಯೊಬ್ಬರೂ ಬರಬೇಕಿತ್ತಲ್ಲಿ. ಕೊನೆಯ ಕಾಲದ ಆರಾಧನೆಯಲ್ಲಿ ಆ ಮೃಗದ ಆರಾಧನೆಯನ್ನು ಮಾಡುವುದಕ್ಕೆ ಎಲ್ಲ ಕುಲ ಭಾಷೆ ಪ್ರಜೆಗಳಿಗೆ ಎಲ್ಲರಿಗೂ ಬಲವಂತ ಮಾಡಲಾಗುತ್ತದೆ. ಇಟ್ ಈಸ್ ಯೂನಿವರ್ಸಲ್ ಎಂಬುದಾಗಿ ನಾವು ನೋಡ್ತೇವೆ. ಜಾಗತಿಕವಾದಂಥ ಒಂದು ಆರಾಧನೆಗೆ ನೆಬುಕದ್ನೇಸರನು ಯಾವ ರೀತಿ ಪ್ರಾರಂಭವನ್ನು ನೀಡಿದನೋ, ಕೊನೆಯ ಕಾಲದಲ್ಲಿ ಮೃಗಕ್ಕೆ ಆರಾಧನೆಗೂ ಕೂಡ ಜಾಗತಿಕವಾಗಿ ಒಂದು ಆಂದೋಲನ ನಡೆಯುವಂಥದ್ದಾಗಿದೆ. ಅವರೆಲ್ಲರೂ ಒಟ್ಟಾಗಿ ಸೇರಿ ಆರಾಧಿಸುವಂಥವರಾಗಿದ್ದಾರೆ. ಪ್ರಿಯರೇ ನೋಡಿ, ಇಷ್ಟು ಹೋಲಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ಮೂರನೇ ಅಧ್ಯಾಯಕ್ಕೂ, ದಾನಿಯೇಲನ ಗ್ರಂಥ ಮೂರನೇ ಅಧ್ಯಾಯಕ್ಕೂ, ಪ್ರಕಟಣೆ ಗ್ರಂಥದಲ್ಲಿ ನಡೆಯುವಂಥ ವಿಗ್ರಹಗಳ ಆ ವಿಗ್ರಹದ ಒಂದು ಸೂಚನೆಗಳಿಗೂ, ರೆವಲೇಷನ್ ಚಾಪ್ಟರ್ 18 ಪ್ರಕಟಣೆ 18 ಕಾಣುವಂಥ ಈ ಮೃಗ ಮತ್ತು ಸ್ತ್ರೀ, ಜಾರತ್ವದ ಸ್ತ್ರೀ, ಇದರ ಕುರಿತಾಗಿ ನಾವು ವಿವರಣೆಯನ್ನು ನೋಡ್ತಾ ಇದ್ದೇವೆ. ಐದನೇದಾಗಿ ನಾವು ನೋಡುವುದಾದರೆ, ಅವರೆಲ್ಲರೂ ಕೂಡ ಆರಾಧನೆ ಮಾಡುವ ಮೂಲಕ ರಾಜನಿಗೆ ಮತ್ತು ದೇಶಕ್ಕೆ ವಿಧೇಯತೆ ತೋರಿಸ್ತಾ ಇದ್ದೇವೆ. ಇವತ್ತು ಕೂಡ ಕೊನೆಯ ಕಾಲದಲ್ಲಿ
ನೀವು ಇಂಥ ಧರ್ಮವನ್ನು ಕೈಕೊಂಡು ನಡೆದರೆ ನೀವು ಭಾರತೀಯರು, ನೀವು ಅಮೆರಿಕನ್ನರು, ನ್ಯಾಷನಲಿಸಂ, ದೇಶಭಕ್ತಿ ಎಂಬುದಾಗಿ ನಮಗೆ ತೋರಿಸ್ತಾ ಇದ್ದಾರೆ. ಧರ್ಮವನ್ನು ದೇಶದ ಜೊತೆ ಸೇರಿಸುವಾಗ ದಾನಿಯಲ್ಲು ಮತ್ತು ಶಾಡ್ರಕ್ ಮೇಶಕ್ ಅಭೇದ್ನೆಗುರವರು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ದೇಶ ಬೇರೆ ದೇವರು ಬೇರೆ. ಈ ವ್ಯತ್ಯಾಸವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು. ದೇಶಭಕ್ತಿಯ ಜೊತೆಗೆ ದೇವರ ಭಕ್ತಿಯನ್ನು ಸೇರಿಸಿ ನೆಬುಕದ್ನೆಸರನು ಈ ಒಂದು ವ್ಯವಸ್ಥೆಯನ್ನು ತರ್ತಾನೆ. ನೀವು ಬ್ಯಾಬಿಲೋನಿನ ದೇಶದಲ್ಲಿ ಪ್ರೀತಿಯನ್ನು ಹೊಂದಿದ್ದರೆ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು ಎಂಬಂತ ಆಜ್ಞೆಯನ್ನು ತರ್ತಾನೆ ಪ್ರಿಯರೇ. ಒಂದು ವೇಳೆ ಇವತ್ತು ಭಾರತೀಯರೆಲ್ಲರೂ ಭಾನುವಾರ ಆರಾಧನೆ ಮಾಡಬೇಕು ಎಂದರೆ ನಾವೇನು ಮಾಡಬೇಕು? ವಿಗ್ರಹಗಳಿಗೆ ನಮಸ್ಕಾರ ಮಾಡಬೇಕೆಂದರೆ ನಾವೇನು ಮಾಡಬೇಕು? ಕೊನೆಯ ಕಾಲದಲ್ಲಿದ್ದೇವೆ ನಾವು, ಈಗಲೇ ಬಾಗಿಲು ಬಳಿಯಲ್ಲಿದ್ದೇವೆ ಪ್ರಿಯರೇ. ಯಾವ ರೀತಿ ಅವನು ಎಲ್ಲರೂ ಯಾರ್ಯಾರು ಬ್ಯಾಬಿಲೋನ್ನಲ್ಲಿದ್ದಾರೋ ಅವರು ದೇಶಭಕ್ತಿ ಉಳ್ಳವರಾಗಿದ್ದರೆ ನೀವು ಆರಾಧನೆ ಮಾಡಿ ಎಂದು ಹೇಳಿದನು, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ಈ ಒಂದು ಆರಾಧನೆಯು ದೇಶಭಕ್ತಿಯ ಜೊತೆ ಸೇರಿಸುವಂಥದ್ದಾಗಿದೆ. ಯಾರ್ಯಾರು ದೇಶಭಕ್ತಿ ಇದ್ದಾರೋ ಅವರು ದೇಶದಲ್ಲಿರಬೇಕು, ಇಲ್ಲದಿದ್ದರೆ ದೇಶವನ್ನು ಬಿಟ್ಟು ಹೋಗಿ ಎಂಬಂಥ ಸಂದೇಶಗಳನ್ನು ಸಾರುವಂಥ ಯುಗದಲ್ಲಿ, ಕಾಲದ ಘಟ್ಟದಲ್ಲಿ ನಾವಿದ್ದೇವೆ. ಅದಕ್ಕಾಗಿ ರಾಜಕೀಯ ಪಕ್ಷಗಳು ಅದನ್ನು ಬಲಪಡಿಸುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಕೊನೆಯದಾಗಿ ಆರಾಧನೆಗೆ ಬಲವಂತ ಮಾಡಿದ್ದನ್ನು ನೋಡ್ತೇವೆ ನಾವು. ಆ ವಿಗ್ರಹವನ್ನು ಸ್ಥಾಪಿಸಿದ ಮೇಲೆ ಎಲ್ಲರೂ ಆರಾಧಿಸಬೇಕು, ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರಾದರೂ ತಪ್ಪಿಸಿಕೊಂಡರೆ, ಆ ವಿಗ್ರಹಕ್ಕೆ ನಮಸ್ಕರಿಸದೇ ಇದ್ದರೆ ಅವರನ್ನು ಬೆಂಕಿಯಲ್ಲಿ ಹಾಕುವುದಾಗಿ ಬಲವಂತದ ಆರಾಧನೆ. ಆದರೆ ದೇವರ ಆರಾಧನೆ ಮನಪೂರ್ವಕವಾಗಿ, ಸಂತೋಷವಾಗಿ, ಇಷ್ಟವಾಗಿ ಆರಾಧಿಸುವಂಥದ್ದು. ದೇವರಿಗೆ ಭಯಪಟ್ಟು ಆತನನ್ನು ಆರಾಧಿಸಿರಿ ಎಂದರೆ ಆ ಭಯ ನಡುಗುವಂಥ ಭಯವಲ್ಲ, ಅದು ಪ್ರೀತಿಯಿಂದ, ಸಂತೋಷದಿಂದ, ವಿಧೇಯತೆಯಿಂದ ಬರುವಂಥ ಭಯ ಪ್ರಿಯರೇ. ಆದರೆ ಇಲ್ಲಿ ನೆಬುಕದ್ನೆಸರನು ಕೊಡುವಂಥ ಆಜ್ಞೆ ಎಂಥದ್ದೆಂದರೆ, ಆರಾಧನೆಯಲ್ಲಿ ನೀವು ಪಾಲ್ಗೊಳ್ಳದೇ ಇದ್ದರೆ ಶಿಕ್ಷೆ. ಕೊನೆಯ ಕಾಲದಲ್ಲೂ ಕೂಡ ಆ ಮೃಗದ ಗುರುತನ್ನು ಹಾಕಿಸಿಕೊಳ್ಳದೆ, ಅವರು ಆರಾಧಿಸುವಂಥ ತಪ್ಪಾದ ದಿನದ ಆರಾಧನೆಯಲ್ಲಿ ನೀವು ಪಾಲ್ಗೊಳ್ಳದೆ ಹೋದರೆ ನಿಮಗೆ ರೇಷನ್ ಸಿಗುವುದಿಲ್ಲ, ಆಧಾರ್ ಕಾರ್ಡ್ ಸಿಗುವುದಿಲ್ಲ, ಬ್ಯಾಂಕ್ ಫೆಸಿಲಿಟಿಗಳು ಸಿಗುವುದಿಲ್ಲ ಎಂಬುದಾಗಿ ಹೇಳಿದರೆ ನಾವೇನು ಮಾಡಬಹುದು? ನಿಮ್ಮ ಮನೆ ಕಳ್ಕೊಳ್ತೀರಾ? ನಿಮ್ಮ ಹೊಲಗಳನ್ನು ಕಳ್ಕೊಳ್ತೀರಾ? ನೀವು ಭಾನುವಾರ ಆರಾಧನೆ ಮಾಡಲೇಬೇಕು ಎಂದು ಹೇಳಿದರೆ ನೀವೇನು ಮಾಡ್ತೀರಾ ಪ್ರಿಯರೇ? ಆ ದಿನ ಯಾವ ರೀತಿ ನೆಬುಕದ್ನೆಸರನು ಒಂದು ಆಜ್ಞೆಯನ್ನು ತಂದು ನೀವು ಆರಾಧನೆಯಲ್ಲಿ ಪಾಲ್ಗೊಳ್ಳದೇ ಇದ್ದರೆ ಬೆಂಕಿಯಲ್ಲಿ ಹಾಕಲ್ಪಡ್ತೀರ ಎಂಬುದಾಗಿ ಹೇಳಿದನೋ, ಕೊನೆಯ ಕಾಲದಲ್ಲಿ ಕೂಡ ಈ ಮೃಗಕ್ಕೆ ಯಾರು ಅಡ್ಡ ಬೀಳುವುದಿಲ್ಲವೋ, ಈ ಮೃಗದ ಮಾತನ್ನು ಯಾರು ಕೇಳುವುದಿಲ್ಲವೋ, ಅದರ ಸಂಖ್ಯೆ ಆದಂಥ 666 ಎಂಬುದನ್ನು ಯಾರು ಹಾಕಿಸಿಕೊಳ್ಳುವುದಿಲ್ಲವೋ, ಅವರ ಕ್ರಮಗಳಿಗೆ ಯಾರು ವಿಧೇಯರಾಗುವುದಿಲ್ಲವೋ, ಅವರೆಲ್ಲರನ್ನು ಶಿಕ್ಷೆಗೆ ಒಳಪಡಿಸುತ್ತಾರೆ. ನೋಡಿ ಎಷ್ಟು ಸಾಮ್ಯವನ್ನು ದೇವರು ನಮ್ಮ ಹಿಂದೆ ದಾನಿಯಲ್ಲ ಅನುಭವದಲ್ಲಿ ಅದನ್ನು ಕೊಟ್ಟಿದ್ದಾನೆ ಅಂದರೆ, ಮುಂದಿನ ಕಾಲಘಟ್ಟದಲ್ಲಿ ಈ ರೀತಿಯಾಗಿ ನಡೀತದೆ ಎಂಬುದಾಗಿ ದೇವರು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾನೆ. ಇವತ್ತು ಅನೇಕರು ದೊಡ್ಡ ದೊಡ್ಡ ಕೂಟಗಳಲ್ಲಿ ಪಾಲ್ಗೊಂಡು ಅವರು ಹೇಳಿದ್ದನ್ನು ಕೇಳುತ್ತಾರೆ. ಆದರೆ ಸತ್ಯ ವೇದದಲ್ಲಿರುವಂಥ ನಿಜವಾದ ಆರಾಧನೆ ಯಾವುದು? ದಾನಿಯಲ್ನ ಸ್ನೇಹಿತರಾದಂಥ ಶಾಡ್ರಕ್ ಮೇಶಕ್ ಅಭೇದ್ನೆಯವರ ಮುಂದೆ ಎರಡು ದಾರಿಗಳಿದ್ದವು. ಒಂದು, ಆ ವಿಗ್ರಹಕ್ಕೆ ನಮಸ್ಕಾರ ಮಾಡಿ ಆ ಆರಾಧನೆಯಲ್ಲಿ ಪಾಲ್ಗೊಂಡು ಸತ್ಯ ದೇವರ ಆರಾಧನೆಯನ್ನು ತಿರಸ್ಕರಿಸುವುದು, ಅಥವಾ ಆ ಆರಾಧನೆಯಲ್ಲಿ ಪಾಲ್ಗೊಳ್ಳದೆ ಮರಣವನ್ನು ಕೂಡ ಎದುರಿಸುವುದು. ಕೊನೆಯ ಕಾಲದಲ್ಲಿ ದೇವರು ನೇಮಿಸಿದಂಥ ಆರಾಧನೆಯನ್ನು ಬಿಟ್ಟು ಮನುಷ್ಯರು ಏರ್ಪಡಿಸಿದಂಥ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳಬೇಕಾ? ಆಯ್ಕೆ ನಮ್ಮ ಮುಂದೆ ಇದೆ ಪ್ರಿಯರೇ. ಕೊನೆಯದಾಗಿ, ಅವರು ಒಂದು ವೇಳೆ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳದಿದ್ದರೆ ಏನು ಶಿಕ್ಷೆ ಅವರಿಗೆ? ಮರಣ ಶಿಕ್ಷೆ. ಆ ಮರಣ ಎನ್ನುವಂಥದ್ದು ಅವರ ಮುಂದೆ ಕಾಣ್ತಾ ಇತ್ತು. ಆ ಬೆಂಕಿಯಲ್ಲಿ ಹಾಕಬೇಕು ಎಂಬಂತ ಆಜ್ಞೆ ಅವ್ರ ಮುಂದೆ ಇತ್ತು. ಕೊನೆಯ ಕಾಲದಲ್ಲಿ ಯಾರು ಈ ವಿಗ್ರಹಕ್ಕೆ ನಮಸ್ಕರಿಸುವುದಿಲ್ಲವೋ, ಯಾರು ಅದರ ಗುರುತನ್ನು ಹಾಕಿಸಿಕೊಳ್ಳುವುದಿಲ್ಲವೋ, ಅವರನ್ನು ಕೂಡ ಮರಣಕ್ಕೆ ಒಳಪಡಿಸಲಾಗುತ್ತದೆ ಎಂಬಂತ ಆಜ್ಞಾ ಶಾಸನೆಯು ಬರುವಂಥದ್ದಾಗಿದೆ ಪ್ರಿಯರೇ. ಇಂತಹ ಸಂದರ್ಭದಲ್ಲಿ ಶಾಡ್ರಕ್ ಮೇಶಕ್ ಅಭೇದ್ನೆಗೋರವರು ತೆಗೆದುಕೊಂಡಂಥ ಅತ್ಯುತ್ತಮವಾದಂಥ ತೀರ್ಮಾನವನ್ನು ಮೂರನೇ ಅಧ್ಯಾಯದಲ್ಲಿ ನೀವು ಓದ್ತೀರಾ. ದಾನಿಯಲ್ ಗ್ರಂಥ ಮೂರನೇ ಅಧ್ಯಾಯ, ಡ್ಯಾನಿಯಲ್ ಚಾಪ್ಟರ್ 3, ಬಹಳ ಅದ್ಭುತವಾದಂಥ ಗ್ರಂಥ. ಅದರಲ್ಲಿ ಶಾಡ್ರಕ್ ಮೇಶಕ್ ಅಭೇದ್ನೆಗೋರವರು ಹೇಳ್ತಾರೆ, ರಾಜನೇ
ನಿನ್ನ ಶಿಕ್ಷೆಯಿಂದ ನಮ್ಮನ್ನು ತಪ್ಪಿಸುವುದಕ್ಕೆ ನಮ್ಮ ದೇವರು ಸಮರ್ಥನು. ಒಂದು ವೇಳೆ ಆತನು ನಮ್ಮನ್ನು ತಪ್ಪಿಸದಿದ್ದರೂ ಇದು ನಿನಗೆ ಮನವರಿಕೆ ಆಗಲಿ. ನಾವಂತೂ ನೀನು ಏರ್ಪಡಿಸಿದಂಥ ವಿಗ್ರಹಕ್ಕೆ ನಮಸ್ಕರಿಸುವುದಿಲ್ಲ, ಅಡ್ಡ ಬೀಳುವುದಿಲ್ಲ, ಆರಾಧಿಸುವುದಿಲ್ಲ. ಮೂರು ಕಾರ್ಯಗಳು: ನಮಸ್ಕರಿಸುವುದು, ಅಡ್ಡ ಬೀಳುವುದು ಮತ್ತು ಆರಾಧಿಸುವುದು. ಈ ಮೂರು ಕ್ರಿಯೆಗಳನ್ನು ನಾವು ಮಾಡುವುದಿಲ್ಲ. ಕೊನೆಯ ಕಾಲದ ಸತ್ಯ ವೇದವನ್ನು ಅಭ್ಯಸಿಸುವಂಥ, ಸತ್ಯ ವೇದವನ್ನು ಅಧ್ಯಯನ ಮಾಡುವಂಥ, ದೇವರ ರಾಜ್ಯಕ್ಕೆ ಸಿದ್ಧರಾಗುವಂಥ ಅನೇಕ ಮಕ್ಕಳು, ಶೇಷಿಸಲ್ಪಟ್ಟವರು ಕೂಡ ಕೊನೆಯ ದಿನಗಳಲ್ಲಿ ಮಾನವನು ಕಲ್ಪಿಸಿದಂಥ ಆರಾಧನೆಗಳಿಗೆ ಒಳಗಾಗುವುದಿಲ್ಲ, ಅದರಲ್ಲಿ ನಮಸ್ಕರಿಸುವುದಿಲ್ಲ, ಅದರಲ್ಲಿ ಅಡ್ಡ ಬೀಳುವುದಿಲ್ಲ, ಆರಾಧಿಸುವುದಿಲ್ಲ ಎಂಬುದಾಗಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ಪ್ರಿಯರೇ, ರಾಜನು ಅವರಿಗೆ ಕೊಟ್ಟಂತ ಎಚ್ಚರಿಕೆಯನ್ನು ತೆಗೆದುಹಾಕಿ ಇನ್ನೊಂದು ಅವಕಾಶ ಕೊಡ್ತೇನೆ, ನೀವು ನಿಮ್ಮ ತೀರ್ಮಾನಗಳನ್ನು ಗಮನಿಸಿರಿ ಎಂಬುದಾಗಿ ಹೇಳಿದರು ಕೂಡ ಅವರು ಮೂರು ಜನ ಒಂದೇ ತೀರ್ಮಾನದಲ್ಲಿದ್ದರು. ಖಂಡಿತವಾಗಿಯೂ ನಾವು ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ, ಯಾಕೆಂದರೆ ಇದು ದೇವರು ಸ್ಥಾಪಿಸಿದ್ದಲ್ಲ. ಪ್ರಿಯರೇ, ರಾಜನು ಅಧಿಕಾರದಿಂದ ಸ್ಥಾಪಿಸಿದ್ದು, ಅವನು ತನ್ನ ವಿಗ್ರಹಾರಾಧನೆ ಮನಸ್ಸಿನಿಂದ ಸ್ಥಾಪಿಸಿದ್ದು. ಆದರೆ ಇವತ್ತು ಕೊನೆಯ ಕಾಲದಲ್ಲಿ ಮನುಷ್ಯನು ಸ್ಥಾಪಿಸಿದಂಥ ಆರಾಧನೆ ವ್ಯವಸ್ಥೆಗೆ ನೀವು ಒಳಗಾಗುವುದಾದರೆ, ಒಳಗಾಗದೇ ಇದ್ದರೂ ಕೂಡ ನಿಮಗೆ ಮರಣವನ್ನು ಕೊಡ್ತಾರೆ. ಆದರೆ ಶಾಡ್ರಕ್, ಮೇಶಕ್, ಅಬೇದ್ನೆಗೋ ನಮಗೆ ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಅವರು ಯಾವುದೇ ವಿಧವಾದಂಥ ಹೆದರಿಕೆಗೆ ಬೆದರಿಕೆಗೆ ಒಳಗಾಗದೆ ದೇವರ ರಾಜ್ಯಕ್ಕಾಗಿ ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡವರು. ಆದ್ದರಿಂದ ಆ ಬೆಂಕಿಯ ಜ್ವಾಲೆಗೆ ಆಹುತಿಯಾಗಲು ಕೂಡ ಸಿದ್ಧರಾದರು. ಅವರು ಬೆಂಕಿಗೆ ಹಾಕಲ್ಪಟ್ಟರು. ಹಾಕುವುದಕ್ಕಿಂತ ಮುಂಚೆ ಏಳು ಬಾರಿ ಅದನ್ನು ಹೆಚ್ಚಿಸಲಾಯಿತು. ಅವರು ಬೆಂಕಿಗೆ ಹಾಕಿದಾಗ ಮೂರು ಜನರನ್ನು ಬೆಂಕಿಗೆ ಹಾಕಿದಂಥವರ ಬಟ್ಟೆ ಕೈ ಕಾಲುಗಳು ಸುಟ್ಟು ಹೋದವು. ಆದರೆ ಒಳಗಿದ್ದಂಥ ಆ ಶಾಡ್ರಕ್, ಮೇಶಕ್, ಅಬೇದ್ನೆಗೋರವರ ಜೊತೆಯಲ್ಲಿ ನಾಲ್ಕನೇ ಒಬ್ಬನು ದೇವದೂತನ ಹಾಗಿದ್ದನು. ಯಾರು ಎಂದರೆ ಯೇಸು ಕ್ರಿಸ್ತನು. ಪ್ರೇರೇ, ಕೊನೆಯ ಕಾಲದಲ್ಲಿ ಈ ಒಂದು ಮೃಗದ ಗುರುತನ್ನು ತಪ್ಪಿಸಿಕೊಳ್ಳುವವರೆಲ್ಲರ ಜೊತೆ ಯೇಸು ಕ್ರಿಸ್ತನು ಇರ್ತಾನೆ. ಯಾವ ರೀತಿ ಅವರ ಜೊತೆ ಬೆಂಕಿಯಲ್ಲಿ ಇದ್ದನೋ ಇಲ್ಲಿ ನಮ್ಮ ಜೊತೆ ಇರ್ತಾನೆ. ಪ್ರೇರೇ, ಕೊನೆಯ ಕಾಲದಲ್ಲಿ ಕಷ್ಟಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ, ಆರಾಧನೆ ಕ್ರಮದಲ್ಲಿ ವ್ಯತ್ಯಾಸಗಳು ಬಂದಾಗ ನಾವು ಯಾವ ಸತ್ಯವನ್ನು ನಂಬಿದ್ದೆವು, ಸತ್ಯವೇದ ಯಾವ ಸತ್ಯವನ್ನು ಹೇಳುತ್ತದೋ ಅದನ್ನು ನಾವು ನಂಬಿ ಅದಕ್ಕೆ ನಾವು ವಿಧೇಯರಾಗೋಣ. ಈ ಮೃಗದ ಗುರುತನ್ನು ಹೊಂದುವುದು ಬೇಡ. ಪ್ರಿಯರೇ, ಅಸತ್ಯವಾದಂಥ ಆರಾಧನೆ ಬೇಕಾಗಿಲ್ಲ. ಸತ್ಯವಾದಂಥ ಸತ್ಯವೇದ ಆಧಾರಿತ ಆರಾಧನೆಯನ್ನು ದೇವರ ದಿನದಲ್ಲಿ ದೇವರಿಗೆ ಇಷ್ಟವಾದಂಥ ರೀತಿಯಲ್ಲಿ ನಾವು ಆರಾಧನೆ ಮಾಡೋಣ. ದೇವರು ಈ ಆರಾಧನೆಯೇ ಕೊನೆಯ ಅಂಶವಾಗಲಿದೆ. ಯಾವ ರೀತಿ ದಾನಿಯನ್ನ ಸ್ನೇಹಿತರ ಜೀವನದಲ್ಲಿ ಆರಾಧನೆ ಬಹಳ ಮುಖ್ಯವಾಯಿತು, ಕೊನೆಯ ಕಾಲದಲ್ಲೂ ಆರಾಧನೆ ಬಹಳ ಮುಖ್ಯವಾಗ್ತದೆ. ಆದ್ದರಿಂದ ಈ ಆರಾಧನೆಯನ್ನು ತಪ್ಪಿಸಿಕೊಂಡು ಆ ಮೃಗದ ಗುರುತನ್ನು ನಾವು ತಪ್ಪಿಸಿಕೊಳ್ಳೋಣ. ಪ್ರಿಯರೇ, ಆ ಮೃಗದ ಗುರುತನ್ನು ತಪ್ಪಿಸಿಕೊಂಡು ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗೋಣ. ದೇವರು ನಮ್ಮ ಜೊತೆಯಿಂದ ನಮ್ಮನ್ನು ನಡೆಸ್ತಾನೆ. ಕಷ್ಟ ನಷ್ಟಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ಶ್ರಮೆಯ ಮಧ್ಯದಲ್ಲಿ ನಮ್ಮ ನಡೆಸಿದಂಥ ದೇವರು ಈ ಕೊನೆಯ ಕಾಲದಲ್ಲೂ ನಮ್ಮ ಜೊತೆ ಇರ್ತಾನೆ. ಯಾವ ರೀತಿ ಬೆಂಕಿಯಲ್ಲಿ ಆತನು ಜೊತೆಯಲ್ಲಿದ್ದನೋ ನಮ್ಮ ಜೊತೆ ಇದ್ದು ನಡೆಸ್ತಾನೆ. ಆ ರೀತಿಯ ಒಂದು ದಿನಗಳಲ್ಲಿ ದೇವರು ನಮ್ಮ ಜೊತೆ ಇರಬೇಕೆಂಬುದು ನಮ್ಮ ಕೋರಿಕೆ ಆಗಿದೆ. ದೇವರು ನಮ್ಮ ಜೊತೆ ಇರ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಈಗ ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ನಮ್ಮ ಜೊತೆ ಇರ್ತಾನೆ. ಪ್ರೇರೇ, ಆ ದಿನಗಳನ್ನು ಎದುರಿಸುವುದಕ್ಕೆ ದೇವರು ನಿಮಗೆ ಶಕ್ತಿ ಬಲವನ್ನು ಮತ್ತು ಶಕ್ತಿ ಸಾಮರ್ಥ್ಯವನ್ನು, ದೇವರ ವಾಕ್ಯದ ಜ್ಞಾನವನ್ನು ಅನುಗ್ರಹಿಸಲಿ ಎಂಬುದು ನನ್ನ ಕೋರಿಕೆಯಾಗಿದೆ. ಬನ್ನಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದಂಥ ನಮ್ಮ ಪರಲೋಕದ ಸ್ವಾಮಿ, ಕೊನೆಯ ಕಾಲದ ಘಟನೆಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕಾಗಿ ಸ್ತೋತ್ರ. ಕೊನೆಯ ಕಾಲದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಕಷ್ಟಗಳನ್ನು ಎದುರಿಸುವುದಕ್ಕೆ ನೀನು ಶಾಡ್ರಕ್, ಮೇಶಕ್, ಅಬೇದ್ನೆಗೋರ ಜೊತೆಯಲ್ಲಿದ್ದಂತೆ ನಮ್ಮನ್ನು ಜೊತೆಯಿದ್ದು ಕಾಪಾಡುತ್ತಾ ಬರುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಕೊನೆಯ ಕಾಲದಲ್ಲಿ ಎಚ್ಚರಿಕೆಯಾಗಿ ನಾವು ಮೃಗಕ್ಕೆ ನಮಸ್ಕರಿಸದೆ, ಅದಕ್ಕೆ ಅಡ್ಡ ಬೀಳದೆ, ಅದರ ಗುರುತನ್ನು ಹೊಂದಿಕೊಳ್ಳದೆ ನಿನಗೆ ವಿಧೇಯರಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ಸ್ವಾಮಿ. ಆಮೆ. ಪ್ರೇರೇ, ಕಾರ್ಯಕ್ರಮದ ಕುರಿತಾಗಿ ಏನಾದರೂ ಸಮಸ್ಯೆಗಳಿದ್ದರೆ ನೀವು ನಮಗೆ ಕರೆ ಮಾಡಿ ತಿಳಿಸಬಹುದು, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.